ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ದಲಿತ ಆತ್ಮಕಥೆಯ ಹೊಸ ಪ್ರಜ್ಞೆ ಮೂಡಿಸಿದ್ದು ಅಂಬೇಡ್ಕರ್. ಮರಾಠಿಯಲ್ಲಿ ಹೆಚ್ಚು ದಲಿತ ಆತ್ಮಕಥೆಗಳು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅಭಿಮತ. ಉಲ್ಟಾ ಹೊಡೆದ ಅನರ್ಹ ಶಾಸಕ ನಾರಾಯಣಗೌಡ. ನೆರೆ ಪರಿಸ್ಥಿತಿ ನಿಭಾಯಿಸಿ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಿಎಂ. ಕೆಆರ್ ಪೇಟೆಯಲ್ಲಿ ಬಿಎಸ್ವೈ ಹೊಗಳಿದ್ದೇ ಹೊಗಳಿತ್ತು. ಜನರ ಸಮಸ್ಯೆ ಆಲಿಸಲು ಮುಂದಾದ ಯಾದಗಿರಿ ಎಸ್ಪಿ. ಪೊಲೀಸರ ಫೋನ್ ಇನ್ ಕಾರ್ಯಕ್ರಮದ ಮೂಲಕ ಜನರಿಗೆ ಹತ್ತಿರ. ಋಷಿಕೇಶ್ ಭಗವಾನ್ ಅವರ ಕಾರ್ಯಕ್ಕೆ ಜನರ ಮೆಚ್ಚುಗೆ. ಇದೀಗ ವಾರ್ತೆಗಳ ವಿವರ. ನಿಪ್ಪಾಣಿ ನಗರ ಸಭೆಯ ಅಧಿಕಾರಿಗಳು ಅಕ್ಷರಶಃ ಸಚಿವೆ ಶಶಿಕಲಾ ಜೊಲ್ಲೆ ಮತ್ತು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ಮಾಜಿ ನಗರಾಧ್ಯಕ್ಷ ವಿಲಾಸ್ ಗಾಡಿವಡ್ಡರ್ ಹೇಳಿದ್ದಾರೆ. ನಗರಸಭೆಯ ಚುನಾವಣೆ ನಂತರದಲ್ಲಿ ಆಗಬೇಕಾಗಿದ್ದ ಎಲ್ಲ ರೀತಿಯ ಕೆಲಸ ಕಾರ್ಯ ವಿಳಂಬವಾಗಿದ್ದು ಕೇವಲ ಉದ್ಘಾಟನೆ ಮಾಡುತ್ತಾ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ನಿಪ್ಪಾಣಿ ನಗರಕ್ಕೆ ಜೊಲ್ಲೆ ಅವರ ಸಾಧನೆ ಶೂನ್ಯವಾಗಿದೆ ಎಂದು ತೀವ್ರವಾಗಿ ಖಂಡಿಸಿದರು. ತೆಂಗಿನಕಾಯಿ ಹೊಡಿಬೇಕಾದ್ರೆ ನಾವು ಬರಬೇಕು. ಇಂಥ ಮೆಂಟಲಿಟಿ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ರು. ಇವತ್ತು 24 ತಾಸು ನೀರಿಂದ ಸಮಸ್ಯೆ ಇದೆ. ಇವತ್ತು ಕಸದ ಬಗ್ಗೆ ಊರಲ್ಲೇ ಎಲ್ಲ ಮೂಲಿ ಮೂಲಿನಾಗಿದೆ. ಇವತ್ತು ನಿಪ್ಪಾಣಿಯಲ್ಲಿ ಲೈಟ್ಗಳೆಲ್ಲ ಬಂದಿದ್ದಾವೆ. ಈ ಸಮಸ್ಯೆ ಒಂದಿದೆ. ಇವೆಲ್ಲ ಸಮಸ್ಯೆ ಬಗ್ಗೆ ಅದಕ್ಕೆ ಜವಾಬ್ದಾರಿ ಅವರೇ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಎಲ್ಲಿನ ಶೌಚಾಲಯ ಉದ್ಘಾಟನೆ ಮಾಡಿನೂ, ಎಲ್ಲಿ ಪೊಲೀಸ್ ಇದನ್ನು ಉದ್ಘಾಟನೆ ಮಾಡಿನೂ, ಎಲ್ಲಿ ಫೈರ್ ಫೈಟರ್ ಉದ್ಘಾಟನೆ ಮಾಡಿನೂ, ಇದು ನಿಮ್ಮದು ಕೆಲಸ ಅಲ್ಲ. ನೀವು ಅದನ್ನು ಮಾಡೇ ಇಲ್ಲ. ಖರೆ ಈಗ ಮಾಡ್ದೆ ಇದಾರ ಮಾಡ್ರಿ, ನಮ್ಗೇನಂತಕ್ಕೆ ತಕರಾರಿಲ್ಲ. ಆದ ಮಾಡೋ ಬರೋಬ್ಬರ ಇದನ್ನು ಮಾಡಲ್ಲ. ಅಲ್ಲಿ ಹೆಂಗೆ ಹೋಗಿ ಇದನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ರಲ್ಲ. ಇಲ್ಲೂ ಬೇಕಾದ್ರೆ ಕಸ ಗಾಡಿ ತುಂಬಿಟ್ಟು ನಮಗೊಂದು ತೆಂಗಿನಕಾಯಿ ಹೊಡೀರಿ. 14 ತಿಂಗಳಾಗೆ 14 ತಿಂಗಳನ್ಯಾಗ ಆಡಳಿತ ಅಧಿಕಾರಿಗಳ ಆಡಳಿತ ನಡೀತಾ ಇದೆ. ಆ ಆಡಳಿತೊಳಗೆ ನಗರಸಭೆನ್ಯಾಗ ಉದ್ಘಾಟನೆ ಮಾಡಕ್ಕೆ ತೆಂಗಿನಕಾಯಿ ಹೊಡ್ಯಕ್ಕೆ ಜೊಲ್ಲೆಯವರು ಹೋಗ್ತಾರೆ. ಮತ್ತು ಮೂಲಭೂತ ಇವು ಸೌಲಭ್ಯಗಳು ಕೊಡಕ್ಕ ಯಾಕೆ ಅವ್ರ ಮುಂದೆ ಆಗ್ತಾ ಇಲ್ಲ, ಇದು ಕ್ವಶನ್ ಮಾರ್ಕ್ ಪ್ರಶ್ನೆ. ಅದಕ್ಕೆ ಈ 14 ತಿಂಗಳನ್ಯಾಗ ಏನು ಮುನ್ಸಿಪಾಲಿಟಿಗೆ ಪರಿಸ್ಥಿತಿ ಹರಗೆಟ್ಟಿತ್ತಲ್ಲ, ಇದಕ್ಕೆ ಜವಾಬ್ದಾರಿ. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ನಗರದ ಸಭೆಯ ಆಯುಕ್ತರಿಗೆ ಮನವಿ ಸಲ್ಲಿಸಿದ ಅಸಂಘಟಿತ ಕಾರ್ಯಕರ್ತರು. ಬೀದರ್ ನಗರದ ವಿವಿಧ ಬಡಾವಣೆಗಳಲ್ಲಿ ವಾಸಿಸುತ್ತಿರುವ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಬೀದರ್ ನಗರ ಸಭೆಯ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರು. ಜಿಲ್ಲಾ ಅಸಂಘಟಿತ ಕಾರ್ಮಿಕ ಸಂಘಟನೆಯ ಗೌರವ ಅಧ್ಯಕ್ಷರಾದ ಶಿರೋಮಣಿ ಮಾತನಾಡಿ, ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಇಲ್ಲಿಯವರೆಗೆ ಸರ್ಕಾರದಿಂದ ಸಿಕ್ಕಿಲ್ಲ. ಇನ್ನು ಮುಂದೆ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಬರುವ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಕನಿಷ್ಠ ವೇತನವನ್ನು ಕೊಡಬೇಕಂತ ಒಂದು ಆಂದೋಲನ ಮಾಡ್ತಾ ಇದ್ದೀವಿ. ಕನಿಷ್ಠ ವೇತನ ಎಲ್ಲ ಕಾರ್ಮಿಕರು ಒಂದು ಕನಿಷ್ಠ ವೇತನ ನಿಗದಿ ಮಾಡಬೇಕು. 1 ಗಂಟೆಗೆ 100 ರೂಪಾಯಿ. ಸೊ ಆ ರೀತಿಯಲ್ಲಿ 8 ಗಂಟೆಗೆ ಯಾವ ಒಂದು ದಿವಸಕ್ಕೆ 800 ರೂಪಾಯಿ ಅಂತ ನಾವು ಕೂಲಿ ನಿಗದಿ ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲಿ ಮನೆಗೆಲಸದ ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಹಮಾಲರಿದ್ದಾರೆ, ಕೃಷಿ ಕಾರ್ಮಿಕರು, ಇವರೆಲ್ಲರಿಗೂ ಒಟ್ಟಾರೆ ಎಲ್ಲ ಕಾರ್ಮಿಕರಿಗೂ ಸಮಾನವಾಗಿ ಕನಿಷ್ಠ ಕೂಲಿ 800 ಆದರೂ ಒಂದು ದಿವಸಕ್ಕೆ ಬರಬೇಕಂತ ಒಂದು ಹೋರಾಟ ಮಾಡ್ತಾ ಇದ್ದೆ. ಜೊತೆಗೆ ನಮ್ಮ ಮನೆ ಕೆಲಸ ಕಾರ್ಮಿಕರು ಏನೊಂದು ಅವರು ತುಂಬ ಸ್ಲಮ್ಗಳಲ್ಲಿ ಬೀದರ್ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಯಾವುದೇ ಸ್ಥಳಗಳಿಲ್ಲ. ಈವನ್ ಶೌಚಾಲಯ ಮಾಡೋಕ್ಕೆ ಕೂಡ ಅವರು ಬೇರೆ ದೇಶ ಹೊರಗಡೆ ಹೋಗಬೇಕಾಗ್ತಾ ಇದೆ. ಸಿಟಿ ಬೆಳೀತಾ ಇದೆ, ಹಾಗಾಗಿ ಸಿಟಿದಲ್ಲಿ ಅವರಿಗೆ ಎಲ್ಲಿ ಹೊರಗಡೆ ಹೋಗೋಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾವು ಬೀದರ್ ನಗರ ಸ್ವಚ್ಛ ನಗರ ಅಂತ ನಾವೊಂದು ಕ್ಯಾಂಪೇನನ್ನು ನಮ್ಮ ಮನೆ ಕೆಲಸ ಕಾರ್ಮಿಕರಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಮ್ಮ ಏರಿಯಾಗಳಲ್ಲಿ ವಡ್ರ ಕಾಲೋನಿ, ಶಾಪುರ್ ಗೇಟ್, ಮೈಲೂರು, ಅಂಬೇಡ್ಕರ್ ಕಾಲೋನಿ, ವಿದ್ಯಾನಗರ, ಇಲ್ಲೆಲ್ಲ ಎಲ್ಲೆಲ್ಲಿ ಈ ಸ್ಲಮ್ಗಳಿದೆ ಅಲ್ಲಿ ನಮ್ಮ ಕಾರ್ಮಿಕರಿಗೆ ಮತ್ತು ನಮ್ಮ ಮಹಿಳೆಯರಿಗೆ ವೈಯಕ್ತಿಕ ಶೌಚಾಲಯನ ಕಟ್ಟಿಕೊಡಬೇಕಂತ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ಮಾನ್ಯ ಪೌರಾಯುಕ್ತರು ಈಗಾಗಲೇ ಅದನ್ನು ಮಂಜೂರು ಮಾಡ್ತೀನಿ ಅಂಥೇಳಿ ಒಪ್ಕೊಂಡಿದ್ದಾರೆ. ಈಗ ನಮಗೆಲ್ಲರಿಗೂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಬೀದರ್ ನಗರ ಸ್ವಚ್ಛ ನಗರ ಅಂತ ನಮ್ಮ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ಸರ್. ಇದು ನನ್ನ ಹೆಸರು ಎಮ್ ಎಸ್ ಶಿರೋಮಣಿ, ನಾನು ಗೌರವಾಧ್ಯಕ್ಷ ಇದ್ದೇನೆ. ಮತ್ತು ಚಿತ್ರ ಗಾಯಕ್ವಾಡ್ ಅವರು ನಮ್ಮ ಕಾರ್ಯಕರ್ತರಾಗಿದ್ದಾರೆ. ಸುಶೀಲಮ್ಮ, ಲಕ್ಷ್ಮೀಬಾಯಿ ಮತ್ತು ಈರಮ್ಮ ಎಲ್ಲರೂ ಕಾರ್ಯಕರ್ತರೆ. ಅದ್ರ ಜೊತೆಗೆ ಇನ್ನೊಂದು ನಿವೃತ್ತ ಅಸಂಘಟಿತ ಕಾರ್ಮಿಕರು, ಹಿರಿಯ ನಾಗರಿಕರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವರಿಗೆ ಹಿರಿಯ ನಾಗರಿಕರಿಗೆ ಅವ್ರಿಗೆ ವಯಸ್ಸಹಜ ಜ್ವರಗಳು ಬಂದಾಗ, ಕಾಯಿಲೆಗಳು ಬಂದಾಗ
ಎಲ್ಲ ಪಿ ಎಚ್ ಸಿಗಳಲ್ಲಿ ನಗರ ಪಿ ಎಚ್ ಸಿಗಳಲ್ಲಿ ಉಚಿತವಾಗಿ ಅವರಿಗೆ ಚಿಕಿತ್ಸೆಯನ್ನು ಮಾಡಬೇಕು. ಮತ್ತು ಎಲ್ಲ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳ 6,000 ಪಿಂಚಣಿಯನ್ನು ಮಾಡಬೇಕಂತ ಇವತ್ತು ಹೋರಾಟ ನಮ್ಮ ನಡೀತಾ ಇದೆ, ನಿರಂತರ ನಡೀತಾ ಇದೆ. ಅದರ ಆಧಾರವಾಗಿ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿಯವರು 5,000 ಅಂತ ಒಪ್ಪಿಕೊಂಡಿದ್ದರು, ಅದು ಸರ್ಕಾರ ಹೋಗಿದೆ. ಈಗ ನಾವು ಕೊನೆಗೆ ಹಿರಿಯ ನಾಗರಿಕರಿಗೆ 6,000 ಜನರ ಸಮಸ್ಯೆ ಆಲಿಸಲು ಮುಂದಾದ ಯಾದಗಿರಿಯ ಎಸ್ಪಿ ಋಷಿಕೇಶ್ ಭಗವಾನ್. ಕಚೇರಿಯಲ್ಲಿ ಕೂತು ಜನರ ಸಮಸ್ಯೆ ಆಲಿಸಿದ ಎಸ್ಪಿ. ಯಾದಗಿರಿ ಜಿಲ್ಲಾ ಕೇಂದ್ರವಾದ ಬಳಿಕ ಇದೇ ಮೊದಲ ಬಾರಿ ಪೊಲೀಸರ ಫೋನ್ ಇನ್ ಕಾರ್ಯಕ್ರಮ. ಬೆಳಗ್ಗೆ 11:00 ಒಂದು ಗಂಟೆಗಳ ಕಾಲ ನಡೆದ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಸ್ಪಿ ಡಿವೈಎಸ್ಪಿ ಯು ಶರಣಪ್ಪ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಪೊಲೀಸರ ಈ ವಿಶಿಷ್ಟ ಪ್ರಯತ್ನಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಎಲ್ಲಿ? ಸಗರಲ್ಲಿ. ಮಟ್ಕಾ ಜಾಸ್ತಿ ಇದೆ. ಆಯ್ತಪ್ಪ, ಎಷ್ಟು ಎಷ್ಟು ಜನ ಆಡಿಸ್ತಾರೆ ಅಲ್ಲಿ? 3-4 ಜನ ಇದ್ದಾರೆ. ಆಯ್ತು, ಒಂದು ಕೆಲಸ ಮಾಡೋಣ, ನಿಮ್ದು ಮಾಹಿತಿ ಇದ್ದಲ್ಲಿ ನಿಮ್ಮ ನಂಬರ್ ಅವ್ರು ನೋಟ್ ಮಾಡಿ ಇಡ್ತೀವಿ, ನಿಮ್ಗೆ ಪ್ರತ್ಯೇಕವಾಗಿ ಫೋನ್ ಮಾಡಿ. ಏನೇಮ್ ಅಲ್ಲ, ಏನು ಹೋಗಲ್ಲ, ಡೋಂಟ್ ವರಿ. ನಿಮ್ಮ ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಆಗುತ್ತೆ, ಅದಕ್ಕೋಸ್ಕರ ನಾವು ಯಾರು ಏನು ಹೇಳಲ್ಲ, ಡಿಸ್ಟ್ರಿಕ್ಟ್ ಇಂದ ಕೆಲಸ ಆಗುತ್ತೆ. ಆಯ್ತಾ? ಬಹಿರಂಗ ಆಗಲ್ಲ, ಬಹಿರಂಗ ಆಗಲ್ಲ, ಅದಕ್ಕೋಸ್ಕರ ಹೇಳಿದೆ. ಸ್ಪೆಷಲ್ ಹೇಳಲ್ಲ, ನಮ್ಮ ಡಿಸ್ಟ್ರಿಕ್ಟ್ ಇಂದ ಹೇಳಲ್ಲ. ಓಕೆ. ಅರಣ್ಯ ಪ್ರದೇಶದಲ್ಲಿ ಚಿರತೆಗಳು ಕಾಣಿಸಿಕೊಂಡ ಹಿನ್ನೆಲೆ ಮಿನಸಾಪುರ್ ಗ್ರಾಮಸ್ಥರಲ್ಲಿ ಆತಂಕ ಪಡುವಂತಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಿನಸಾಪುರ್ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಚಿರತೆಗಳ ಉಪಟಳ ಹೆಚ್ಚಾಗಿದ್ದು 2 ಕುರಿಗಳ ಮೇಲೆ ದಾಳಿ ಮಾಡಿ ತಿಂದು ಹಾಕಿದೆ. ಚಿರತೆಗಳ ದಾಳಿಯಿಂದ ಗ್ರಾಮಸ್ಥರು ಭಯ ಪಡುವಂತಾಗಿದೆ. ಈಗಾಗಲೇ ಚಿರತೆಗಳ ಹೆಜ್ಜೆಗುರುತು ಪತ್ತೆಯಾಗಿವೆ. ಕೂಡಲೇ ಬೋನ್ ಅಳವಡಿಸಿ ಚಿರತೆಗಳನ್ನ ಬೇರೆ ಕಾಡಿಗೆ ಸ್ಥಳಾಂತರ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕನಿಷ್ಠ ಅಂದ್ರೆ ಇದು ನಮ್ಗೆ 2 ವರ್ಷ ಮೇಲಿನಿಂದ ಸಪೋರ್ಟ್ ಬರ್ಲಾಕೈತದೆ. ಈಗ ನಿನ್ನೆ ಮೊನ್ನೆ ಅಂದ್ರೆ ಭಾಳ ದೂರ ಆಗಿದೆ, ಅದು ವಯಸ್ಸೂ ಆಗಿದೆ, ಅದು ವಯಸ್ಸಾದ ಸಲುವಾಗಿ ಒಂದು ಸ್ವಲ್ಪ ಅನಿಸ್ಲಾಕೈತದೆ. ಇವತ್ತೂ ಸುದ್ದಿ ಆಗಿದೆ ಒದ್ರದ್ದು ಅಂತೇಳಿ ಮಹಾರೇಶ್ ನಮ್ಮ ಗಾರ್ಡ್ ಅವ್ರಿಗೂ ಹೇಳ್ಯಾರ, ಅವ್ರು ಬಂದು ನೋಡ್ಯಾರ. ನಾವು ಮಹಾರೇಶ್ ಅಧ್ಯಕ್ಷ ಇದ್ದೀವಿ ಈಗ, ಅದನ್ನು ಅವರು ಹೇಳಿ ಬಿಟ್ಟಾಗ ಹೇಳಿದ್ವಿ ನೋಡಪ್ಪ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದೊಂದಿಗೆ ನವೆಂಬರ್ 7 ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಪ್ರಸಾದ್ ಎಸ್ ಬನ್ನಟ್ಟಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ನವೆಂಬರ್ 7 ಬೆಳಗ್ಗೆ 11:00 ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಹಯೋಗದೊಂದಿಗೆ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಿರಿಯ ಚಿತ್ರಕಲಾವಿದರು ಬಸವರಾಜ್ ಎಲ್ ಜಾನೆ, ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲೆಯ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಾಯಕ ನಿರ್ದೇಶಕರು ಕೊಟ್ರೇಶ್ ಮರಬನಹಳ್ಳಿ ಹಾಗೂ ಸಿಇಒ ಎಡಿಟರ್ ಇನ್ ಚೀಫ್ ಎಸ್ಎಸ್ವಿ ಟಿವಿ ಮಹಿಪಾಲ್ ರೆಡ್ಡಿ ಮುನ್ನೂರ್, ಅಧ್ಯಕ್ಷರಾಗಿ ಡಾಕ್ಟರ್ ಎಎಸ್ ಪಾಟೀಲ್, ನಿರ್ದೇಶಕರು ಬೈತನ ಮೈ ಆರ್ಟ್ ಗ್ಯಾಲರಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಶಿವಪ್ರಸಾದ್ ಎಸ್ ಬನ್ನಟ್ಟಿ ಅವರು ತಿಳಿಸಿದ್ದಾರೆ. ಪ್ರಸಾದ್ ಎಸ್ ಬನ್ನಟ್ಟಿ ಅಂತ, ನನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅವರ ಧನಸಹಾಯದೊಂದಿಗೆ ನನ್ನ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ನಗರದ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲೆಯ ಹಿರಿಯ ಚಿತ್ರಕಲಾವಿದರಾದ ಬಸವರಾಜ್ ಎಲ್ ಜಾನೆಯವರು ಉದ್ಘಾಟಿಸಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಕೊಟ್ರೇಶ್ ಮರಬನಹಳ್ಳಿಯವರು ಸಹಾಯಕ ನಿರ್ದೇಶಕರು ಕಲಬುರಗಿ ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಾಗಿದ್ದು ಇವರು, ಹಾಗೂ ಮಹಿಪಾಲ್ ರೆಡ್ಡಿ ಮುನ್ನೂರು ಮತ್ತು ಇವರು ಸಿಇಒ, ಹಾಗೂ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರು ಸಿಇಒ ಇನ್ ಚೀಫ್ ಎಸ್ಎಸ್ವಿ ಟಿವಿ ಇವರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೂ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯ ನಿರ್ದೇಶಕರಾದ ಡಾಕ್ಟರ್ ಎ ಎಸ್ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ನನ್ನ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನಕ್ಕೆ ಎಲ್ಲರೂ ಆಗಮಿಸಿ ಸಹಕರಿಸಬೇಕೆಂದು ವಿನಂತಿ. ಸಹೃದಯ ಸ್ನೇಹ ಬಳಗ ಕಲಬುರಗಿ ವತಿಯಿಂದ ಕರ್ನಾಟಕ ಸರ್ಕಾರದಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನೇಮಕಗೊಂಡ ಸುರೇಶ್ ಬಡಿಗೇರವರಿಗೆ ಸ್ನೇಹ ಸನ್ಮಾನ ಸಮಾರಂಭವನ್ನು ಕಲಬುರಗಿಯ ಸಂಗಮೇಶ್ವರ್ ಮಹಿಳಾ ಮಂಡಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಅತಿಥಿ ಗಣ್ಯರಿಗೆ ಪುಸ್ತಕ ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕರ್ನಾಟಕ ಸರ್ಕಾರದಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನೇಮಕಗೊಂಡ ಸುರೇಶ್ ಬಡಿಗೇರ್ ಅವರಿಗೆ ಸ್ನೇಹ ಸನ್ಮಾನ ಸಮಾರಂಭವನ್ನು ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ದಲಿತ ವರ್ಗದಿಂದ ಬಂದಂತಹ ಸುರೇಶ್ ಬಡಿಗೇರ್ ಅವರಿಗೆ 90% ಲಿಂಗಾಯತರು ಸನ್ಮಾನ ಮಾಡ್ತಾ ಇದ್ದಾರೆ ಅಲ್ವಾ, ನನಗೆ ಬಹಳ ಸಂತೋಷವಾಗ್ತಿದೆ. ಬಿದ್ದವರನ್ನು ಬೀಳುತ್ತಿರುವವರು ಎತ್ತಿ ಹಿಡಿಯುವುದೇ ಧರ್ಮ, ಇದು ಬಸವಣ್ಣ
ಪೂರ್ಣ ಬುದ್ಧ ಅಂಬೇಡ್ಕರ್ ಅವರ ಧರ್ಮವಾಗಿದೆ. ಸುರೇಶ್ ಬಡಿಗೇರ್ ಪ್ರಾಧಿಕಾರದ ಸದಸ್ಯರಾಗಿ ಅಷ್ಟೇ ಅಲ್ಲ, ಮುಂದೆ ಒಂದು ದಿನಮಾನಗಳಲ್ಲಿ ರಾಜ್ಯಾಧ್ಯಕ್ಷ ಆಗಬೇಕು ಎಂಬುದು ನನ್ನ ಆಸೆಯಾಗಿದೆ ಎಂದು ನುಡಿದರು. ನಾವು ಇದನ್ನು ಹೋಗ್ಬೇಕಂತ ತಿಳ್ಕೊಂಡೆ ದಲಿತರ ಕೇರಿಯಲ್ಲಿ ದಲಿತರ ಮಾಡಿದ ಅಡಿಗೆಯನ್ನೇ ಊಟ ಚಾಮರಾಜನಗರ ಮತ್ತು ಯಾದಗಿರಿ ಮತ್ತು ಬಸವ ಕಲ್ಯಾಣದಲ್ಲಿ ಮಾಡಿದೆ. ಇನ್ನೇನು ದಲಿತರ ಸಂಘಾಟ ಒಂದೇ ತಾಟ್ನೆ ಕೂತು ಊಟ ಮಾಡಕ್ಕೂ ನಾವು ತಯಾರಿ ಇದ್ದೇವೆ. ಯಾಕಂದ್ರೆ ಇದು ಜಾತಿಯತೆ ಹೋಗಬೇಕು. ಇವತ್ತು ಯಾಕೆ ನಾನೇ ಸಂತೋಷ ಅನಿಸ್ತಾ ಇದೆ ಅಂದ್ರೆ 90% ಮಂದಿ ಲಿಂಗಾಯತರು ಕೂಡಿ ಮಾಡಕ್ಕತ್ತಿರಲ್ಲ ಅಲ್ಕ ಸಂತೋಷ ಎಂದು ಈ ಮಾತು ಹೇಳ್ತಾ ಇದ್ದೀನಿ. ನನ್ನ ಮನೆ ಬಂದಾಗ ನಾಗಲಿಂಗ ಹೇಳಿದೆ, ಇವತ್ತು ನಿಜವಾದ ಶಿವರೋಡಪ್ಪ ನಿಜಲಿಂಗ ನಾಗಲಿಂಗ ಯಾರ ದಿನ ಬಂದು ಯಾರ್ಯಾರು ಜಗತ್ತೊಳಗೆ ಬರ್ತಾರೆ ಹೆಸರು ಹೇಳಲ್ಲ, ಅವ್ರ ಹುಡುಗ ಬಂದಲೇ ಮಾಡಿದ್ದಿ. ನಿಜವಾದ ಸೇವೆ ಅಂದ್ರೆ ಇವತ್ತು ಸುರೇಶ್ ಬಡಗೇರವರಿಗೆ ಮಾಡಬೇಕಲ್ಲ, ಇದು ನಿಜವಾದ ಸೇವೆ, ಜಂಗಮ ಸೇವೆ ಅಂತ ಹೇಳಿದೆ. ನಾ ಬಿದ್ದವರನ್ನ ಬೀಳುತ್ತಿರುವುದು ಎಂತ ಹಿಡಿಯುವುದೇ ಧರ್ಮ. ಇದು ಬಸವಣ್ಣನ ಧರ್ಮ, ಇದು ಬುದ್ಧನ ಧರ್ಮ, ಇದು ಅಂಬೇಡ್ಕರ್ ಧರ್ಮ. ಇವತ್ತು ಬುದ್ಧ ಬಸವ ಅಂಬೇಡ್ಕರ್ಗೆ ಸನ್ಮಾನ ಮಾಡಿದಂಗೆ ಆಯಿತು ಅಂತ ನನ್ನ ವಿಚಾರಗಳು. ಸುರೇಶ್ ಬಡಗೇರು ಒಬ್ಬ ಪತ್ರಕರ್ತ, ಈ 20 ವರ್ಷಗಳಿಂದೆ ವಾರ ಪತ್ರಿಕೆಯವರ ಕಾಡಾಟಗಳು ಹೆಚ್ಚಿತ್ತು. 3,000 ರೂಪಾಯಿ ಕೊಟ್ರೆ 20 ವರ್ಷದ ಒಮ್ಮೆ ಬರೆದು ಬಿಡ್ತಿದ್ರು. ಕಾನೂನು ಪ್ರಕಾರ ನಮ್ಮ ಜಿಲ್ಲೆಗೆ ಎಷ್ಟು ಕಾರ್ಯಕ್ರಮಗಳು ಬರುತ್ತವೆ ಅವುಗಳನ್ನು ಪ್ರಾಮಾಣಿಕವಾಗಿ ಕಲಬುರಗಿಗೆ ತರುವಂತಹ ಪ್ರಯತ್ನ ನಾನು ಮಾಡುತ್ತೇನೆ. ಹಾಗೆ ಸನ್ಮಾನಗಳು ಅಧಿಕಾರದಲ್ಲಿ ಇದ್ದಾಗ ಬೇಕು, ನಾನು ಇಲ್ಲ ಎನ್ನುವುದಿಲ್ಲ. ಅದೇ ಸನ್ಮಾನಗಳು ವಿಪರೀತವಾಗಬಾರದು, ಇದರಿಂದ ಮನುಷ್ಯನಿಗೆ ಅಹಂಕಾರ ಜಾಸ್ತಿಯಾಗುತ್ತದೆ. ಇವತ್ತೇ ನನ್ನ ಕೊನೆಯ ಸನ್ಮಾನ, ಸನ್ಮಾನಗಳಿಗೆ ವಿರಾಮವನ್ನ ಕೊಡುತ್ತೇನೆ. ಇನ್ನು ಮುಂದೆ ಯಾವುದೇ ಸನ್ಮಾನಗಳನ್ನ ತೆಗೆದುಕೊಳ್ಳುವುದಿಲ್ಲ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸುರೇಶ್ ಬಡಗೇರ್ ಅವರು ಹೇಳಿದ್ರು. ಸನ್ಮಾನಗಳು ವಿಪರೀತ ಆಗಬಾರದು, ಮನುಷ್ಯನಿಗೆ ಅಹಂಕಾರ ಜಾಸ್ತಿ ಆಗ್ತದೆ. 20 ವರ್ಷಗಳಿಂದ ಸ್ವಾಮೀಜಿಯವರನ್ನ ನೋಡಿದರೆ ನಾ ಎಂದೂ ಅಹಂಕಾರದಿಂದ ಎಲ್ಲಿಯೂ ಸಹಿತ ಒಂದು ಸೆಕೆಂಡ್ ಸಹಿತ ನನ್ನ ಅಹಂಕಾರವನ್ನು ಎಲ್ಲೂ ತೋರಿಸಿಲ್ಲ. ಹಾಗಾಗಿ ನಾನು ಹೇಳಿದೆ ಇವತ್ತಿನ ಕಾರ್ಯಕ್ರಮ ಲಾಸ್ಟ್ ಸನ್ಮಾನ, ಮುಂದೆಂದು ಸನ್ಮಾನ ಮಾಡ್ಕೊಂಬಲ್ಲ ಅಂತೇಳಿ. ಹಾಗಾಗಿ ಸನ್ಮಾನಗಳಿಗೆ ಒಂದು ವಿರಾಮ ಕೊಡ್ತೇನೆ, ಇನ್ನು ಮುಂದೆ ಯಾವ ಸನ್ಮಾನಗಳು ತಗೊಳ್ಳೋದಿಲ್ಲ. ಹಾಗಾಗಿ ಅಪ್ಪಾಜಿಯವರೇ, ನಿಮ್ಮನ್ನ ಸೇರಿಸಿಕೊಂಡು ನಿಮ್ಮ ಎಲ್ಲ ಆದೇಶಗಳನ್ನ ನಾನು ಶಿರಸಾ ವಹಿಸಿ ಪಾಲಿಸಿ ಏನೇನು ಕಲಬುರಗಿಯಲ್ಲಿ ಮಾಡ್ಬೇಕಂತೇಳಿ ನೀವು ಸಹಿತ ನನಗೆ ಒಂದಿಷ್ಟು ಬುದ್ಧಿಯನ್ನ ಹೇಳಬೇಕು. ಯಾಕೆ ಅಂತಂದ್ರೆ ಕಲಬುರಗಿಯಲ್ಲಿ ಅಪ್ಪೋರು ಜಾಸ್ತಿ ಕನ್ನಡಪರ ಸಂಘಟನೆಯ ಜೊತೆ ನಿಕಟವಾದಂತಹ ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಗೊತ್ತಿದೆ, ಅವರನ್ನ ಸೇರಿಸಿಕೊಂಡು ವಿಜಯಕುಮಾರ್ ತೆಗೆಲ್ ತಿಪ್ಪನ್ನ ಸೇರಿಸಿಕೊಂಡು ಇಲ್ಲಿ ನನಗೆ ಸನ್ಮಾನ ಮಾಡಿದಂತ ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಒಳ್ಳೆಯ ಕೆಲಸ ಮಾಡ್ತೇನೆ. ಮನುಷ್ಯನಿಗೆ ಇವ್ರು ಹೇಳ್ತಾರೆ ಸ್ವಾಮೀಜಿಯವರು, ನಮ್ಮ ಆತ್ಮ ಎಷ್ಟು ಸುದ್ದಿರ್ತದೋ ಅವಕಾಶಗಳು ನಮ್ಮ ಬೆನ್ನಿಂದ ಬರ್ತಾವ ಅಂತೇಳಿ. ನನ್ನ ಜೀವನದಲ್ಲಿಯೂ ಸಹಿತ ನಾನು ಅತ್ಯಂತ ಶುದ್ಧವಾದಂತಹ ಆತ್ಮವನ್ನು ಹೊಂದಿದ್ದೇನೆ, ಯಾವತ್ತೂ ಒಳ್ಳೆಯದನ್ನೇ ವಿಚಾರ ಮಾಡ್ತೇನೆ. ಹಾಗಾಗಿ ಯಾರು ಒಳ್ಳೆಯದನ್ನೇ. ಈ ಸಂದರ್ಭದಲ್ಲಿ ಶಂಕರ್ ವಣ್ಣೆಕಾಳ್, ಚಂದ್ರಕಾಂತ ಜೀವಣಗಿ, ಚನ್ನಮ್ಮ ಎಸ್ ಸಾಹು, ವೈಶಾಲಿ ದೇಶ್ಮುಖ್, ಶಿವರಂಜನ್ ಸತ್ಯಂಪೇಟ್, ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ, ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಲ್ಲರೆ ಶಾಸಕ ಡಾಕ್ಟರ್ ನಾರಾಯಣಗೌಡರ ಅಭಿಮಾನಿಗಳ ಬೃಹತ್ ಸಭೆ ನಡೆಸಿದರು. ಮಂಡ್ಯ ಕೃಷ್ಣರಾಜಪೇಟೆ ಬೋಕನಕೆರೆಯಲ್ಲಿ ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡರ ಅಭಿಮಾನಿಗಳ ಬೃಹತ್ ಸಭೆ ನಡೆಯಿತು. ತಾಲೂಕಿನ ಅಭಿವೃದ್ಧಿಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದೆ. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಕಾಡಿ ಬೇಡಿ ಬಿಡುಗಡೆ ಮಾಡಿಸಿದ ಅನುದಾನವನ್ನ ಹೊಳೆ ನರಸೀಪುರ ಆಸನಕ್ಕೆ ರೇವಣ್ಣ ತಗೊಂಡು ಹೋಗ್ತಿದ್ರು. ನನ್ನ ವಿರುದ್ಧ ತಾಲೂಕಿನ 4 ಕಿಡಿಗೇಡಿಗಳು ಹೇಳ್ತಿದ್ದ ಚಾಡಿ ಮತನ ವರಿಷ್ಠರು ಕೇಳ್ತಿದ್ರು. ಕೆಆರ್ ಪೇಟೆ ಕ್ಷೇತ್ರಕ್ಕೆ 700 ಕೋಟಿ ಅನುದಾನ ನೀಡಿದ್ದೇನೆ ಎಂದು ಸುಳ್ಳು ಹೇಳಿದ ಕುಮಾರಸ್ವಾಮಿ ಅವರು ಕೊನೆಗೆ 100 ಕೋಟಿ ಅನುದಾನವನ್ನ ಕೊಡಲಿಲ್ಲ, ಆದ್ದರಿಂದ ಬೇಸತ್ತು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದೆ ಎಂದು ನಾರಾಯಣಗೌಡ ಅವರು ಹೇಳಿದ್ರು. ಯಡಿಯೂರಪ್ಪ ಅವರು ದೈವ ಭಕ್ತರು, ರಾಜ್ಯದ ಅಭಿವೃದ್ಧಿಗೆ ಅಗಲಿರುಳು ಎನ್ನದೆ ದುಡಿಯುತ್ತಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಪುನಸ್ಕಾರವನ್ನ ಮುಗಿಸಿ ಜಾಗಿಂಗ್ ಮಾಡಿಕೊಂಡು ಬಂದು ಜನಸಾಮಾನ್ಯರನ್ನ ಭೇಟಿ ಮಾಡುವ ನಾಡಿನ ಏಕೈಕ ಮುಖ್ಯಮಂತ್ರಿ ಎಂದರೆ ಅವರು ನಾನು ನೋಡಿದಂತೆ ಯಡಿಯೂರಪ್ಪ ಅವರೊಬ್ಬರು ಮಾತ್ರ ಎಂದು ಅಭಿಮಾನಿಗಳ ಭಾರಿ ಚಪ್ಪಾಳಿಯ ನಡುವೆ ಹೇಳಿದರು. ಸಭೆಯಲ್ಲಿ ಮೂಡ ಅಧ್ಯಕ್ಷ ಕೆ ಶ್ರೀನಿವಾಸ್, ಮನ್ಮೂಲ್ ನಿರ್ದೇಶಕ ಕೆಜಿ ತಮ್ಮಣ್ಣ, ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ಜವರಾಯಿಗೌಡ, ತಾಲೂಕಾ ಬಿಜೆಪಿ ಅಧ್ಯಕ್ಷ ಬೂಕಹಳ್ಳಿ ಮಂಜು, ತಾಲೂಕಾ ಪಂಚಾಯತ್ ಸದಸ್ಯೆ ಮೀನಾಕ್ಷಿ ಪುಟ್ಟರಾಜು, ಮೂಡನಹಳ್ಳಿ ಶಿವನಂಜಯ್ಯ, ಆರ್ ಜಗದೀಶ್, ತೋಟಪ್ಪ ಶೆಟ್ಟಿ, ಅಪ್ಪಾಜಿ ಭರತ್, ಪ್ರೆಸ್ ಕುಮಾರಸ್ವಾಮಿ ಸೇರಿದಂತೆ 4,000ಕ್ಕೂ ಹೆಚ್ಚು ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ರು. ಮೆಡಿಕಲ್ ಕಾಲೇಜು ಮತ್ತೆ ಡಾಕ್ಟರ್ಗಳಿದ್ದಾರೆ, ಅವರೆಲ್ಲ ನಮ್ಮ ತಾಲೂಕಿಗೆ ಆಗಮಿಸ್ತಾರೆ. ಉಚಿತ ತಪಾಸಣೆ ಮತ್ತು ಮೆಡಿಕಲ್ ಅವ್ರಿಗೆ ಏನೇನು ಸೌಲಭ್ಯ, ನಾಳೆ ದಿನ ಅವ್ರಿಗೆ ಏನಾದ್ರು ದೊಡ್ಡ ಮಂಡದ ಏನಾದ್ರೂ ಕಾಯಿಲೆ ಗುರುತಿಸ
5 ಲಕ್ಷ ರೂಪಾಯಿ ಅನುದಾನವನ್ನು ಕೊಡುವಂತಹ ಸಚಿವರು ಅಶ್ವಥ್ ನಾರಾಯಣ್ ಸಾಹೇಬರು ಸಂಬಂಧಿಸಿದ್ದಾರೆ, ಮತ್ತೆ ನಮ್ಮ ಆರೋಗ್ಯ ಮಂತ್ರಿಗಳು ಸಹ ನಮ್ಮ ರಾಮುಲು ಸಾಹೇಬ್ ಶ್ರೀರಾಮುಲು ಸಾಹೇಬರು ಸಹ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಮೆಡಿಕಲ್ ಡೈರೆಕ್ಟರ್ ಮತ್ತೆ ಸೆಕ್ರೆಟರಿಗಳು ಪ್ರತಿಯೊಬ್ಬರು ಭಾಗವಹಿಸ್ತಾ ಇದ್ದಾರೆ, ಸಾವಿರಾರು ಜನ ಡಾಕ್ಟರ್ಗಳು ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಂದು ತರಹದ ಫೆಸಿಲಿಟಿ 9ನೇ ತಾರೀಕಿಗೆ ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ. ಅದಕ್ಕೆ ಹೆಚ್ಚಿನ ರೀತಿ ತಾವೆಲ್ಲ ಪ್ರಚಾರವನ್ನು ಮನೆ ಮನೆಯಿಂದ ಹಳ್ಳಿ ಹಳ್ಳಿಯಿಂದ ಬಂದು ಸಂಭಾಷಣೆ ಮಾಡಿ ಉಚಿತವಾದ ಮೆಡಿಸನ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಆತ್ಮಕಥೆಯ ಕುರಿತು ಹೊಸ ಪ್ರಜ್ಞೆ ಮೂಡಿಸಿದರು. ನಂತರ ಮರಾಠಿ ಸಾಹಿತ್ಯದಲ್ಲಿ ಬಹುತೇಕರು ತಮ್ಮ ಆತ್ಮಕಥೆಗಳನ್ನು ಬರೆಯಲು ಶುರು ಮಾಡಿದರು ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಹೇಳಿದ್ದಾರೆ. ಕಡಗಂಚಲಿರುವ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯ ಹಾಗೂ ಅಕಾಡೆಮಿ ಸಹಯೋಗದಲ್ಲಿ ಸೋಮವಾರ ಆರಂಭವಾದ ದಕ್ಷಿಣ ಭಾರತದ ದಲಿತ ಆತ್ಮಕಥೆಗಳು ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಬ್ರಿಟಿಷರು ಬರುವುದಕ್ಕಿಂತ ಮೊದಲು ಸಾಹಿತ್ಯವನ್ನು ಬಹುವಚನದಲ್ಲಿ ಬರೆಯುವ ರೂಢಿ ಇತ್ತು. ಕೇಳು ಜನ ಮೇಜೆಯೇರೆ ಎಂದು ಜನಸಮೂಹವನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದರು ಎಂದು ಹೇಳಿದರು. ನಾನು ಎಂಬ ಏಕವಚನದ ಬಳಕೆಯನ್ನ ಭಾರತೀಯ ಸಾಹಿತ್ಯಕ್ಕೆ ಬ್ರಿಟಿಷರು 1835ರಲ್ಲಿ ಪರಿಚಯಿಸಿದರು. ಅಂದಿನಿಂದಲೂ ನಾವು ಎಂಬುದರ ಬದಲು ನಾನು ಎಂಬುದು ಹೆಚ್ಚು ಬಳಕೆಯಲ್ಲಿ ಬಂತು ಎಂದರು. ದಲಿತ ಕವಿ ಸಿದ್ದಲಿಂಗಯ್ಯ ನನ್ನ ಶಿಷ್ಯ, ಊರು ಕೇರಿ ಆತ್ಮಕಥೆ ಬರೆದಾಗ ಆತನ ಬರಹದ ಶಕ್ತಿ ಕಂಡು ಗಾಬರಿಯಾಗಿದ್ದೆ. ದಲಿತರನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದಕ್ಕೆ ತನ್ನ ಬರಹಗಳ ಮೂಲಕ ಜನರಲ್ಲಿ ಪಾಪ ಪ್ರಜ್ಞೆ ಮೂಡಿಸಿದ ಎಂದರು. ನಂತರ ಅಂಬೇಡ್ಕರ್ ಅವರ ಕುರಿತು ಬರೆದ ಕವಿತೆಯನ್ನ ಚಂದ್ರಶೇಖರ್ ಕಂಬಾರ್ ವಾಚಿಸಿದರು. ಹಿರಿಯ ವಿಮರ್ಶಕ ಡಾಕ್ಟರ್ ನಟರಾಜ್ ಹೊಳಿಯಾರ್, ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಚ್ಎಂ ಮಹೇಶ್ವರಯ್ಯ, ಸತೀಶ್ ಕುಮಾರ್ ಎಸ್ ಒಸ್ಮನಿ, ಸಮಕುಲಪತಿ ಜಿಆರ್ ನಾಯಕ್, ಕುಲಸಚಿವ ಮುಸ್ತಾಕ್ ಅಹಮದ್ ಐ ಪಾಟೀಲ್, ಸಾಹಿತ್ಯ ಅಕಾಡೆಮಿ ಪ್ರಾದೇಶಿಕ ಕಾರ್ಯದರ್ಶಿ ಎಸ್ಪಿ ಮಹಾಲಿಂಗೇಶ್ವರ, ಅಪ್ಪಗೆರೆ ಸೋಮಶೇಖರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದ್ರ ಪ್ರಯೋಜನವನ್ನು ಬಹಳ ಚೆನ್ನಾಗಿ ಬೇಗನೆ ತಗೊಂಡವ್ರು ಯಾರು ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಹೆಣ್ಮಕ್ಕಳು. ಅವರು ಆತ್ಮಚರಿತ್ರೆ ಬರಲಿಕ್ಕೆ ಶುರು ಮಾಡಿದರು. ಅವರು ಆತ್ಮಚರಿತ್ರೆ ಬರಲಿಕ್ಕೆ ಶುರು ಮಾಡಿದಾಗ ಇಡೀ ಸ್ತ್ರೀತ್ವ ನಮ್ಮ ದೇಶದಲ್ಲಿ ಮೊದಲು ಎಂಟರ್ ಆಯಿತು ಅಂತ ಅನ್ನಿಸ್ತದೆ. ಸ್ತ್ರೀ ಲಿಟ್ರೇಚರ್ ಅದು ಎದಕ್ಕೆ ಅಂದರೆ ಅವರು ತಮ್ಮನ್ನದ ಅವಳು ಅಸರ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಮೊದಲು ಮಾಡಿಕೊಂಡಿದ್ದು ಸ್ತ್ರೀಯರು, ದಲಿತರಲ್ಲ ಸ್ತ್ರೀಯರು. ಸ್ತ್ರೀಯರು ತಮ್ಮನ್ನು ತಾವು ಅಸೆಟ್ ಮಾಡ್ಕೊಳ್ತಾ ಆತ್ಮಚರಿತ್ರೆ ಬರೆದರು. ಸುಮಾರು ಒಂದು 4 ಜನ ಆತ್ಮಚರಿತ್ರೆ ಬರ್ತದೆ ಮರಾಠಿಯವರು. ಅದನ್ನು ಈ ಆತ್ಮಚರಿತ್ರೆ ಇದೇ ಹೊಸದಿತ್ತು ನಮ್ಮಲ್ಲಿ. ನಾವೆಲ್ಲ ಅವು ಸ್ತ್ರೀಯರ ಆತ್ಮಚರಿತ್ರೆ ನೋಡಿ ಭಾಳ ಗಾಬರಿ ಆಯಿತು. ಆದರೆ ಆಮೇಲೆ ಸೋಮವಾರ ರಾತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನನಗೆ ಕರೆ ಮಾಡಿದ್ರು, ನಾವೆಲ್ಲ ಒಂದೇ ಕಂಪನಿಯವರು ಎಂದು ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬುಧವಾರದಂದು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಆಗಿಯೇ ಇರಬೇಕು, ಇಂತಹ ಪರಿಸ್ಥಿತಿಯಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ, ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ, ನೀವ್ಯಾಕೆ ಹೀಗೆ ಮಾಡ್ತೀರಾ ಸ್ವಾಮಿ ಎಂದೇ ಆಗ ಅವರೇ ನಾಳೆ ಬಾಗಲಕೋಟೆಗೆ ಬರ್ತೀಯಲ್ಲ ಮಾತಾಡೋಣ ಬಿಡು ಅಂದ್ರು. ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರೆ ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಸಿದ್ದರಾಮಯ್ಯ ಅವರು ಆಗಿ ಇಳಿದಿಲ್ಲ, ಬದಲಾಗಿದ್ದಾರೆ. ಈಗ ನಾವು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಂದರು. ಸಿದ್ದರಾಮಯ್ಯನವರು ಆ ವಿಡಿಯೋ ಮಾಡಿಸಿರಬಾರದೇಕೆ? ಸಿದ್ದರಾಮಯ್ಯನವರಿಗೆ ಹೇಗೆ ಗೊತ್ತಾಯಿತು 3.5 ವಿಡಿಯೋ ಮಾಡಿಸಿದ್ದರಂತೆ? ಇದು ನಿಜವಾದ ವಿಡಿಯೋ ಎಂದು ಹೇಗೆ ಹೇಳಲು ಸಾಧ್ಯ ಎಂದು ಪ್ರಶ್ನಿಸಿದರು. ಅವ್ರಿಗೆ ಏನ್ ನೆರವಾಗ್ಬೇಕು ಹೇಳಿ, ನಾನೇ ಬರ್ತೀನಿ ನಿಂತ್ಕೋತೀನಿ, ನೀವ್ ಏನಾದ್ರು ಮಾಡ್ತೀವಿ, ಅದಂದ್ಬಿಟ್ಟು ದಾರಿ ತಪ್ಪಿಸೋ ಕೆಲಸ ಬೇಡ. ಇದು ಒಂದು ರೀತಿ ಸಮರೋಪಾದಿಯಲ್ಲಿ ಪಕ್ಷಾತೀತವಾಗಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇದು. ನಾವು ನೀವು ಮಾಡಿದ್ದಲ್ಲ, ಪ್ರಕೃತಿ ನಿಯಮದಿಂದ ಅನಾನುಕೂಲ ಆಗಿದೆ, ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಸ್ವಾಮಿ ಎಂದೇ. ಏ ನಾಳೆ ಬಿತ್ತಲ್ಲ ಬಿಡ ಮಾತಾಡುವ ಅಂತ ಅಂದರು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಸಿದ್ದರಾಮಯ್ಯನವರು ನನಗೂ ಕೂಡ ಅವರು 30 ವರ್ಷ ಗೊತ್ತು. ಮೊನ್ನೆ ದೇವೇಗೌಡ ಸಾಹೇಬ್ ನನ್ನ ಮೈಸೂರಿನಲ್ಲಿ ಸಿಕ್ಕಿದ್ರು, ಜೊತೆಲೇ ಇದ್ವಿ, ಚೆನ್ನಾಗಿ ಮಾಡ್ಬೇಕನ್ನೋ ದಸರಾ ಅಂದ್ರು. ಹ್ಞೂ ಸರ್ ಎಲ್ಲ ಮಾಡಿದ್ವಿ, ನೀವು ಯಾಕೆ ಸರ್ ಇನ್ನೇನು ಸರ್, ಎಲ್ಲರಿಗೂ ಅಡ್ವೈಸ್ ಮಾಡ್ಕೊಂಡಿರಿ ಸರ್ ಆರಾಮಾಗಿ, ಎಲ್ಲರಿಗೂ ಆಶೀರ್ವಾದ ಮಾಡಿಕೊಂಡು ಯಾಕೆ ಸರ್ ಒಂದು ಪಾರ್ಟಿ ಮಾಡ್ಬೇಕು ನಿಮಗೆ ಅಂತ. ನನಗೇನು ಆಗಬೇಕಾಗಿದೆ ರೀ, ನನಗೇನು ಆ ಥರದ ಆಸೆ ಇಲ್ಲ ರೀ.
ನಾವೆಲ್ಲ ನಮ್ಮ ನಮ್ಮ ಕಾಲ ಮೇಲೆ ನಾವು ರಾಜಕಾರಣ ಮಾಡ್ಕೊಳ್ತೀವಿ. ಆದರೆ ಅಣ್ಣ ಮಾಡಲಿ ಬಿಡಣ್ಣ, ಒಂಚೂರು ಆರೋಗ್ಯ ಅವ್ರಿಗೆ ಬಿ ಪಿ ಶುಗರ್ ಜಾಸ್ತಿ ಐತೆ, ಅದು ಅವ್ರಿಗೆ ಕಡಿಮೆ ಆಯ್ತದೆ. ಕೇಳ್ಬೇಕಲ್ಲ ನೋಡ್ರಿ, ಒಂದು ನಿಮಿಷ ತಾಳಿ. ಸಿದ್ದರಾಮಯ್ಯನವ್ರು ಸಿದ್ದರಾಮಯ್ಯನವ್ರಾಗ ಉಳಿದಿಲ್ಲ. ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಎಲ್ಲ ಒಂದು ಕಡೆ ಭಯ ಭೀತಿ ಜಾಸ್ತಿ ಆಗಿದೆ. ನಂದೇನು ಭಯ, ನಾವು ಯಾವತ್ತೂ ಭಯ ಪಡಿಸೋರಲ್ಲ ಏನಲ್ಲ. ಆದರೆ ಅವರ ಭಾಷೆ ಏನಿದೆ ಅದು ಆಗ್ಬಾರ್ದು. ಅದು ಇನ್ನು ಅದಕ್ಕೆ ಕಂಡ ಆಯ್ತದಲ್ವಾ, ಅದಕ್ಕೋಸ್ಕರ ಅಂತ ನಾನು ಹೇಳೋದಲ್ಲ. ಒಂದು ನಿಮಿಷ ತಾಳಪ್ಪ, ಏನೆಲ್ಲ ಮಾಡಿದ್ರಲ್ಲ ಅವ್ರ ಅವಧಿಲಿ ಏನೇನಾಯ್ತು ಅಂತ ನಾನು ಹೇಳ್ಬೋದಲ್ವಾ. ಅದು ಬೇಡ, ಪೋಸ್ಟ್ಮಾರ್ಟಮ್ಗೆ ಅವಶ್ಯಕತೆ ಇಲ್ಲ. ಕ್ಲಿಷ್ಟ ಪರಿಸ್ಥಿತಿಯಲ್ಲಿದ್ದೀವಿ ನಾವು, ಬಡವರ ನೋವನ್ನು ಎಲ್ಲ ಒಂದು ಕಡೆ ಅದನ್ನು ಡೈವರ್ಟ್ ಮಾಡೋದು ಬೇಡ. ಅವ್ರ ನೋವಿಗೆ ಪರ್ಯಾಯವಾದ ವ್ಯವಸ್ಥೆ ಮಾಡಿ ಅವ್ರನ್ನು ಕೂಡ ಮೇನ್ ಸ್ಟ್ರೀಮಿಗೆ ತರಬೇಕಾಗಿದೆ. ಯಾರನ್ನು ತರಬೇಕಾಗಿದೆ, 100,10,000 ಜನ, 800 ಅದೆಷ್ಟೋ ಅದೆಷ್ಟೋ ಸಾವಿರ ಜನ ಬೀದಿ ಬೀದಿಲಿದ್ದಾರೆ. 80-85% ಇಡೀ ಜಿಲ್ಲೆ ಮುಳುಗಡೆ ಆಗಿದೆ ಅಂದರೆ ಅದನ್ನು ಯೋಚನೆ ಮಾಡಬೇಕಾ? ಯಾವ್ದು ಯೋಚನೆ ಮಾಡಬೇಕು? ನೀವೇ ತೀರ್ಮಾನ ಮಾಡ್ರಪ್ಪ. ನನಗಿಂತ ಚಿಕ್ಕ ವಯಸ್ಸಿನವರು ಬಹುತೇಕ ನನ್ನ ಸ್ನೇಹಿತರುಗಳ್ತಾ ಇದ್ದೀರಿ. ಒಂದ್ ನಿಮಿಷ ತಾಳಿ, ಸಿದ್ದರಾಮಯ್ಯನವ್ರು ಯಾಕೆ ಮಾಡಿಸಿರ್ಬಾರ್ದು ಬಿಜೆಪಿ ಸಭೆ? ಏನು ರೇ, ಸಿದ್ದರಾಮಯ್ಯನವ್ರು ಎಲ್ಲ ಕಡೆ ನೋಡ್ತಾರೆ, ಅವ್ರದೇ ಆದಂತ ಲಿಂಕು, ಅವ್ರು ಯಾಕೆ ಮಾಡಿರ್ಬಾರ್ದು? ನಮ್ಮ ಪಕ್ಷ ಗಿಕ್ಷ ಇಲ್ಲಪ್ಪ, ಸ್ನೇಹ ಎಲ್ಲ ಪಕ್ಷದಲ್ಲಿ ಇದೆ. ಸಿದ್ದರಾಮಯ್ಯನವ್ರಿಗೆ ಏನ್ ಗೊತ್ತಾಯ್ತಿದ್ದು ಮೂರೇ ಜನ ಅಂತ? ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹೆರಿಟೇಜ್ ಪಾರ್ಕ್ ನಿರ್ಮಿಸಲು ನಗರದ ವ್ಯಾಕ್ಸಿಮ್ ಡಿಪೋದಲ್ಲಿರುವ ಮರಗಳನ್ನು ಕತ್ತರಿಸುವುದನ್ನು ತಡೆಯುವಂತೆ ಭ್ರಷ್ಟಾಚಾರ ನಿರ್ಮೂಲನಾ ಪರಿವಾರದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಿದರು. ಕುಂದಾನಗರಿ ಬೆಳಗಾವಿಯು ಸ್ಮಾರ್ಟ್ ಸಿಟಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು ಸ್ಮಾರ್ಟ್ ಸಿಟಿ ಸ್ಕೀಮ್ನಲ್ಲಿ ಉದ್ಯಾನ ನಿರ್ಮಿಸುತ್ತಿರುವುದು ಶ್ಲಾಘನೀಯ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಶುದ್ಧ ಗಾಳಿಯನ್ನು ನೀಡುತ್ತಿರುವ ಸುಮಾರು 72 ಮರಗಳನ್ನು ಕತ್ತರಿಸಲಾಗುತ್ತದೆ ಎಂಬ ಮಾಹಿತಿ ಲಭಿಸಿದೆ. ಮರಗಳನ್ನು ತೆರವುಗೊಳಿಸುವುದರಿಂದ ಪರಿಸರಕ್ಕೆ ಧಕ್ಕೆ ಉಂಟಾಗುತ್ತದೆ, ಜನರಿಗೆ ಉತ್ತಮ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ, ಮಾನವ ಕುಲಕ್ಕೆ ತುಂಬಲಾರದ ನಷ್ಟವಾಗುತ್ತದೆ. ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಗಿಡ ಮರಗಳನ್ನು ಕಡಿಯದಂತೆ ಆದೇಶಿಸಿದೆ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಮರಗಳನ್ನು ಕತ್ತರಿಸಿ ಪರಿಸರಕ್ಕೆ ಧಕ್ಕೆ ತರುವ ಕಾರ್ಯವನ್ನು ನಿಲ್ಲಿಸಬೇಕು. ಹೆರಿಟೇಜ್ ಪಾರ್ಕ್ ನಿರ್ಮಿಸಲು ವ್ಯಾಕ್ಸಿನ್ ಡಿಪೋದಲ್ಲಿರುವ ಮರಗಳನ್ನು ಕತ್ತರಿಸುವುದನ್ನು ತಡೆಯುವಂತೆ ಮನವಿಯ ಮೂಲಕ ಕೋರಿದರು. ಈ ವೇಳೆ ನಾಗಪ್ಪ ಲಾಡ, ಸುಜಿತ್ ಮೆಳಗುಂದಿ, ಸಂಜಯ್ ಪಾಟೀಲ್, ಅಶೋಕ್ ಪಾಟೀಲ್, ಆದರ್ಶ್ ಪಾಟೀಲ್, ಗಣೇಶ್ ದಾಮನೇಕೆರ, ಸುಭಾಷ್ ಕಾಂಬಳೆ, ಅಭಿಷೇಕ್ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು. ಅದರಲ್ಲಿ ಏನಂತ ಹೇಳಿದ್ರೆ, ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡೋದಕ್ಕೆ ನಮ್ದು ವಿರೋಧ ಇರಂಗಿಲ್ಲ. ಆದರೆ ಗಿಡಗಳನ್ನು ಕರೆದು ವಿರೋಧ ಮಾಡಕ್ಕೆ ಹೋಗ್ಬಿಟ್ರೆ, ಯಾಕಂದ್ರೆ ಅಲ್ಲಿರುವಂಥ 1994 ಇಸ್ವಿಯಿಂದ ಇರುವಂಥ ಈ ಒಂದು ವ್ಯಾಕ್ಸಿನ್ ಡಿಪೋಲಿ ಸುಮಾರು 50 ಗಿಡಗಳು ಕೂಡ ಇದ್ದಾವೆ. ಆ ಗಿಡಗಳಿಂದ ಪಶು ಪಕ್ಷಿ ಹಾಗೂ ಪ್ರತಿಯೊಂದು ವ್ಯಕ್ತಿಗಳ ಆರೋಗ್ಯಕ್ಕೂ ಕೂಡ ಅದೊಂದು ಸಪೋರ್ಟ್ ಮಾಡುವಂಥ ಒಂದು ವ್ಯಾಕ್ಸಿನ್ ಡಿಪೋ ಆಗಿದೆ. ಹಾಗಾಗಿ ಅದನ್ನೊಂದೊಳ್ಳೆ ಕಡಿದು ಮರಗಳನ್ನು ಗಿಡವನ್ನು ಕಡಿದು ಬಿಟ್ಟರೆ ಬರುವಂಥ ದಿನಗಳಲ್ಲಿ ಮಾನವ ಕುಲಕ್ಕೆ, ಪ್ರಾಣಿ ಪಕ್ಷಿಗಳ ಒಂದು ಕುಲಕ್ಕೆ ಅನ್ಯಾಯ ಮಾಡಿದಂತಾಗುತ್ತೆ. ಹಾಗಾಗಿ ಇದನ್ನು ಅಭಿವೃದ್ಧಿ ಮಾಡಿರಿ, ಅದು ಗಿಡಗಳನ್ನು ಕಡಿದನೇ ನೀವು ಅಭಿವೃದ್ಧಿ ಮಾಡಿ ಅಂತಕೊಂಡು ಆದೇಶನ ಮಾನ್ಯ ಅರಣ್ಯ ಸಚಿವರು ಬೆಳಗಾವಿಯಲ್ಲಿರುವಂಥ ಸ್ಮಾರ್ಟ್ ಸಿಟಿ ಎಂಡಿಯವರಿಗೆ ಆದೇಶ ನೀಡಬೇಕು ಅಂತಕೊಂಡು ನಾವು ಜಿಲ್ಲಾಧಿಕಾರಿ ಮೂಲಕ ನಮ್ಮ ಒಂದು ಮನವಿಯನ್ನು ಮಾಡಿಕೊಂಡಿದ್ದೇವೆ. ದೇವತನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.